ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಗೀತಾ ಬಂಗಾರಪ್ಪ ಹಾಗೆ ಪಿಯಿಂದ ಬಿ ವೈ ರಾಘವೇಂದ್ರ ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ ಬಿ ವೈ ರಾಘವೇಂದ್ರ ಅನ್ನೋದ್ಕಿಂತ ಹೆಚ್ಚಾಗಿ ಮಧು ಬಂಗಾರಪ್ಪ ವರ್ಸಸ್ ಬಿ ವೈ ವಿಜಯೇಂದ್ರ ಭವಿಷ್ಯದಲ್ಲಿ ಮಲೆನಾಡಿನಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಅಂದರೆ ಕನಿಷ್ಠ ಎರಡು ದಶಕಗಳ ಕಾಲ ಮಲೆನಾಡನ್ನು ಆಳೋರು ಯಾರು ಅನ್ನೋದನ್ನ ಈ ಚುನಾವಣೆ ನಿರ್ಧರಿಸುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಶಿವಮೊಗ್ಗ ಅಂದಾಕ್ಷಣ ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪ ಈ ಹಿಂದೆ ಇದ್ದಂಥ ಚರ್ಚೆ ಬಂಗಾರಪ್ಪ ಅವ್ರ ಜೊತೆ ಅವಾಗ ಕಾಗೋಡು ತಿಮ್ಮಪ್ಪ ಇದ್ರು ಯಡಿಯೂರಪ್ಪನವ್ರ ಜೊತೆಗೆ ಈಶ್ವರಪ್ಪ ಈಶ್ವರಪ್ಪ ಎಲ್ಲ ಇದ್ರು ಈಶ್ವರಪ್ಪ ಅವ್ರಿಗೆ ಜೊತೆಗಿಲ್ಲ ಕಾಗೋಡ್ ತಿಮ್ಮಪ್ಪ ಅವ್ರಿಗೆ ಆಗಿದೆ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಹೀಗಾಗಿ ಅಸೆಂಬ್ಲಿ ಎಲೆಕ್ಷನ್ ಅಬ್ಸರ್ವ್ ಮಾಡಿದ್ರೆ ಶಿಕಾರಿಪುರದಲ್ಲಿ ಒಂಚೂರು ವ್ಯತ್ಯಾಸ ಆಗ್ತಿತ್ತು ಗೋಣಿ ಮಾತಾಶಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರೆ ವಿಜಯ್ ಅಂತ ಸೋತಿರೋ ಇವತ್ತು ಹೌದು ಹೌದು ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ಟು ನಮ್ಮ ಇವತ್ತಿನ ಸಬ್ಜೆಕ್ಟ್ ಟಾಪಿಕ್ ಏನು ಲೆಕ್ಕಾಚಾರಗಳ ಅದೇ ಕತೆ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೌದು ಬಂಗಾರಪ್ಪ ಪುತ್ರ ಮಧು ಬಂಗಾರಪ್ಪ ಸಚಿವ ಸಚಿವ ಗೀತಾ ಶಿವರಾಜ್ ಕುಮಾರ್ ಗೆಲ್ಸ್ಕೊಂಡ್ರೆ ಮಧು ಬಂಗಾರಪ್ಪ ಸ್ಟ್ರಾಂಗ್ ಯಡಿಯೂರಪ್ಪ ಅವ್ರ ಮಗನ್ನ ಸೋಲ್ಸಿದ್ರು ಹೌದು ಬಿಜೆಪಿ ರಾಜ್ಯಾಧ್ಯಕ್ಷರ ಸಹೋದರರ ಸೋಲ್ಸಿದ್ರು ಹೌದು ಅನ್ನೋ ಕಾರಣಕ್ಕೆ ಮಧು ಸ್ಟ್ರಾಂಗ್ ಆಗಿ ಪ್ರೊಜೆಕ್ಟ್ ಆಗ್ತಾರೆ ನಿಜ ತಮ್ಮ ಅಂದ್ರೆ ರಾಘವೇಂದ್ರ ಗೆಲ್ಲೋದ್ರಿಂದ ಅಷ್ಟು ಬೆನಿಫಿಟ್ ಇರೋದಕ್ಕಿಂತ ಗೀತಾ ಅವ್ರಿಗೆ ಹೆಚ್ಚು ಬೆನಿಫಿಟ್ ಮಧುಗೆ ಹೌದು ಮಧು ಬಂಗಾರಪ್ಪ ಅವ್ರಿಗೆ ಇದು ಸವಾಲಿನ ಚುನಾವಣೆ ಚುನಾವಣೆ ಮಾಡ್ತಾ ಇದಾರೆ ಅಹಿಂದ ಓಟ್ ಕನ್ಸಾಲ್ಟೇಟ್ ಮಾಡ್ತಾ ಇದಾರೆ ಹೌದು ಹಗ್ಲು ರಾತ್ರಿ ಕೆಲಸ ಮಾಡ್ಕೊಂಡು ಟ್ರೆಂಡ್ ಸೆಟ್ ಮಾಡ್ತಾರೆ ಬಟ್ ರಾಘವೇಂದ್ರ ಅವರು ಸಂಸದರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿರೋ ಕಾರಣ ದೊಡ್ಡ ಸವಾಲು ಹೌದು ವಿಜೇಂದ್ರ ಆಗೈತಲ್ಲ ಟಫ್ ಶಿಕಾರಿಪುರ ಆ ಟೈಪ್ ಟಫ್ ಚುನಾವಣೆ ಅಲ್ಲ ಇದು ಲೋಕಸಭೆ ಬಟ್ ಬಂಜಾರ ಸಮುದಾಯದ ಮತಗಳು ಇವ್ರಿಗೆ ಕೈ ಕೊಡ್ತಿದೆ ಶಾರದಾಪುರ್ ನಾಯಕ್ ಜೆಡಿಎಸ್ ಎಂ ಎಲ್ ಎ ಗ್ರಾಮಾಂತರ ಶಾರದಾ ಸಾರಿ ಗೌಡ್ರು ಅಪಾಜಿಗೌಡರು ಗೌಡ್ರು ಇಲ್ಲಿ ಭದ್ರಾವತಿ ಚುನಾವಣೆ ಸೋತಿದ್ದಾರೆ ಬಟ್ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಎರಡು ಜೆಡಿಎಸ್ ಹೋಲ್ಡ್ ಇದೆ ನಿಜ ಬಟ್ ಮತ ಎಷ್ಟು ಮಟ್ಟಿಗೆ ಸ್ವಿಚ್ ಓವರ್ ಆಗತ್ತೆ ಭದ್ರಾವತಿ ಜೆಡಿಎಸ್ ಓಟು ಬಿಜೆಪಿಗೆ ಹೋಗುತ್ತೆ ಬಟ್ ಗ್ರಾಮಾಂತರದ ಜೆಡಿಎಸ್ ಬಿಜೆಪಿ ಬಗ್ಗೆ ಡೌಟ್ ಇದೆ ಡೌಟ್ ಇದೆ ಹೌದು ಒಂದಷ್ಟು ನಾಯಕರು ಎಲ್ಲ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಆಯನೂರ್ ಮಂಜುನಾಥ್ ಹೌದು ಬಿಜೆಪಿ ವಿರೋಧದಲ್ಲಿದ್ದಾರೆ ಈಶ್ವರಪ್ಪ ಮಂಡಿದಿರ್ತಕ್ಕಂಥದ್ದು ಅಟ್ ದಿ ಸೇಮ್ ಟೈಮ್ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಇದ್ದಾರೆ ಅಲ್ಲಿದ್ದಾರೆ ಶಿವಮೊಗ್ಗ ವ್ಯತ್ಯಾಸಗಳಿದೆ ಬಟ್ ಹಿಂದುತ್ವ ಅವೆಲ್ಲವೂ ಒಂದಷ್ಟು ಮತ್ತೆ ಧಾರವಾಡದ ಪ್ರಕರಣ ಸೇಮ್ ಇಂಪ್ಯಾಕ್ಟ್ ಇನ್ ಶಿವಮೊಗ್ಗ ಗಲಭೆಗಳು ಆಗುವಂತ ಅಂದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಸಂಘರ್ಷ ಶಿವಮೊಗ್ಗದಲ್ಲೂ ಕೂಡ ಇರೋದೆ ಧಾರವಾಡದ ಪ್ರಕರಣ ಮತ್ತೊಂದು ಸ್ವಲ್ಪ ಕಿಡಿ ಹಚ್ಚಿದೆ ಬಟ್ ಮಧು ಬಂಗಾರಪ್ಪ ಈ ಚುನಾವಣೆ ಪ್ರತಿಷ್ಠೆ ಈ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅಂತಲ್ಲ ಮಧು ಈ ಗೆಲುವಿನ ಕ್ರೆಡಿಟ್ ಗೋಸ್ಟು ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವ್ರಿಗೂ ಅಲ್ಲ ಯಾಕೆಂದ್ರೆ ಶಿವರಾಜ್ ಕುಮಾರ್ ನಟ ಬೆಸ್ಟ್ ರಾಜಕಾರಣಿ ಅಲ್ಲ ಹೌದು ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಪತ್ನಿ ಉತ್ತಮ ರಾಜಕಾರಣಿ ಅಲ್ಲ ಹೌದು ಬಟ್ ಬಟ್ ಅವರು ಅಭ್ಯರ್ಥಿ ಅಷ್ಟೇ ಶಕ್ತಿ ಮಧು ಬಂಗಾರಪ್ಪ ಈ ಚುನಾವಣೆಯನ್ನ ಏನಾರ ಗೆದ್ದರೆ ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಒಳ್ಳೆಯ ಸ್ಥಾನಮಾನಗಳನ್ನ ಪಡಿತಾರೆ ಭವಿಷ್ಯದ ಸಿಎಂ ಚರ್ಚೆಗೂ ಬಂದ್ರು ಬರಬಹುದು ರಾಘವೇಂದ್ರ ಗೆಲ್ಲೋದಿಂದ ವಿಜೇಂದ್ರ ಏನೋ ನಾವು ಹೆಚ್ಚಿನ ಕ್ರೇಟ್ ಆಗಿ ನಾವು ಹೋಗಲ್ಲ ದೊಡ್ಡದೇನಾಗಲ್ಲ ಬಟ್ ಮಧು ಬಂಗಾರಪ್ಪ ಸೋಲು ಅಲ್ಲ ಗೀತಾ ಅವರೇನ ಸೋತ್ರೆ ಎಸ್ ಇನ್ನೊಂದಷ್ಟು ರಾಜಕಾರಣದಾದಿ ಮುಂದಕ್ಕೆ ಹೋಗ್ತಾರೆ ರಾಘವೇಂದ್ರ ಹೌದು ಹಾಗಾಗಿ ಮಧು ಬಂಗಾರಪ್ಪ ಏನಾರ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಗೆಲ್ಲಿಸಿಕೊಂಡರೆ ನಾಳೆಗೆ ಸಿಎಂ ಕುರ್ಚಿಗೂ ಬೇಕಾದ್ರೆ ಟವಲ್ ಹಾಕೋಬಹುದು ಮುಂದೆ ಶಿವರಾದ್ಮೇಲೆ ಯಾರು ಡಿ ಕೆ ಆದ್ಮೇಲೆ ಡೆಫಿನೆಟ್ಲಿ ಹಾಕ್ಬಹುದು ಯಾಕೆಂದ್ರೆ ಸಿದ್ದರಾಮಯ್ಯನೇ ಮಗನ್ ಗೆಲ್ಸ್ಕೊಳಕ್ ಆಗದೆ ನಿಲ್ಸಿಲ್ಲ ಮೈಸೂರಲ್ಲಿ ಹೌದು ಮಾದೇವಪ್ಪನ ಮಗ ಬೋಸ್ ನಿಲ್ಸವ್ರೆ ಡಿ ಕೆ ಶಿವಕುಮಾರ್ ಸೌಧ ಡಿ ಕೆ ಸುರೇಶ್ ಸಂಯುಕ್ತ ಪಟೇಲ್ ಶಿವಂತ ಪಟೇಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸತಿ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಹಿಂಗೆ ಎಲ್ಲ ಸಾಲ ನಿಂತ್ಕೊಂಡವ್ರಿಂಗೆ ಮಧು ಬಂಗಾರಪ್ಪ ಅವರ ಸಹೋದರಿನ ಗೆಲ್ಸ್ಕಂಡ್ರೆ ಮಧು ಗ್ರೇಟ್ ಆಗ ಖಂಡಿತ ಸಿದ್ದರಾಮಯ್ಯ ಸೋತ್ಬಿಟ್ರೆ ಅಂತ ಬಯದಲ್ಲಿ ಸೊ ಹಾಗಾಗಿ ಮಧು ಬಂಗಾರಪ್ಪ ಈ ಚುನಾವಣೆಯನ್ನ ಸಹೋದರಿಯನ್ನ ಗೆಲ್ಲಿಸಿಕೊಂಡರೆ ರಾಜಕೀಯವಾಗಿ ಒಂದಷ್ಟು ಮತ್ತಷ್ಟು ಮಗದಷ್ಟು ಪ್ರಬಲರಾಗ್ತಾರೆ ಹೌದು ನೋಡ್ಬೇಕೇನಾಗುತ್ತೆ ಅಂತ ರಾಘವೇಂದ್ರ ಅವ್ರದ್ದು ಶಕ್ತಿ ನಡೀತಾ ಇದೆ ಅವ್ರಿಗೇನು ಯಾರ್ದು ಸಪೋರ್ಟ್ ಏನ್ ಬೇಕಾಗಿಲ್ಲ ರಾಘವೇಂದ್ರ ಸ್ಟ್ರೆಂತ್ ನಡೀತಿದೆ ಬಟ್ ವಿಧಾನಸಭೆ ಚುನಾವಣೆಯ ಚೆಕ್ಮೇಟ್ ಗಳನ್ನ ನೋಡಿದ್ರೆ ಹೌದು ಬಂಜಾರ ಕಮ್ಯುನಿಟಿ ಶಿವಮೊಗ್ಗದಲ್ಲಿ ಅದೇ ರೀತಿಯ ಆ ರೆಬೆಲ್ ಹಂಗೆ ಮುಂದುವರೆದಿದೆ ಮಿಸ್ ಅತಿ ವ್ಯತ್ಯಾಸ ಕಾರಣಕ್ಕೆ ಬಂಜಾರ ಸಮುದಾಯ ಒಂದಷ್ಟು ವ್ಯತ್ಯಾಸಗಳು ಚೇಂಜಸ್ ಆದ್ರೆ ಹೇಳಕ್ಕಾಗಲ್ಲ ಏನ್ ಬೇಕಾದ್ರೆ ವೀಕ್ಷಕರೇ ಒಂದ್ ಕಡೆ ಅಧಿಕೃತವಾಗಿ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ ಬಿ ವೈ ರಾಘವೇಂದ್ರ ನಡುವಿನ ಯುದ್ಧ ಆದ್ರೆ ಪರೋಕ್ಷವಾಗಿ ಬಿ ವೈ ವಿಜೇಂದ್ರ ಮತ್ತು ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ನಡುವಿನ ಯುದ್ಧ ಯಾರು ಮಲೆನಾಡಿನ ಮುಂದಿನ ಅಧಿಪತಿ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮರಿಬೇಡಿ ಧನ್ಯವಾದಗಳು ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ